ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಏಳನೇ ವೇತನಕ್ಕಾಗಿ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಮಧ್ಯೆ ತುಂಬ ದಿನಗಳಿಂದ ಜಟಾಪಟಿ ನಡೀತಾ ಇತ್ತು. ಫೈನಲ್ ಆಗಿ ಮಾರ್ಚ್ 1 ಅಂದರೆ ಬುಧವಾರದಿಂದ ಸರ್ಕಾರಿ ನೌಕರರು ಅನಿರ್ದಿಷ್ಟ ಕಾಲಾವಧಿ ಮುಷ್ಕರಕ್ಕೆ ಕೈಯನ್ನು ಹಿಡಿತಾರೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ಈ ಒಂದು ಮುಷ್ಕರದಿಂದ ಪ್ರಜೆಗಳಿಗೆ ಮತ್ತು ಸರ್ಕಾರಕ್ಕೆ ಬಹುಮಟ್ಟದಲ್ಲಿ ಶಾಕ್ ಸಿಗುವಂತಾಗುತ್ತದೆ ಮತ್ತು ಇದಕ್ಕೆ ಮನೆದಿರುವಂತಹ ಸರ್ಕಾರ 17% ಫಿಟ್ಮೆಂಟನ್ನು ಅಂದರೆ 17% ಮಧ್ಯಂತರ ಪರಿಹಾರವನ್ನು ಇಂಟ್ರೀಮ್ ರಿಲೀಫ್ ಅನ್ನು ನೀಡುತ್ತೆ. ಸೊ ಈ ಒಂದು 17% ಇಂಟ್ರೀಮ್ ರಿಲೀಫ್ ರಿಲೇಟೆಡ್ ಒಂದು ಆದೇಶವನ್ನು ಆಲ್ರೆಡಿ ಸರ್ಕಾರ ಪ್ರಕಟಿಸಿದೆ ಮತ್ತು ಅದರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿರೋದಾಗಿ ಆಲ್ರೆಡಿ ನೀವು ನೋಡಿರ್ತೀರಾ. ಓಕೆ, ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದ ಮುಖ್ಯ ಅಜೆಂಡಾ ಇರುವಂಥದ್ದು 17% ಮಧ್ಯಂತರ ಪರಿಹಾರ ಅಥವಾ ಇಂಟ್ರೀಮ್ ರಿಲೀಫ್ ಅಂತ ನಾವೇನು ಕರಿತೀವಿ ಅದನ್ನು ನೀಡಿದಾಗ ಸರ್ಕಾರಿ ನೌಕರಿಗೆ ಎಷ್ಟು ಹಣ ಬರಲಿದೆ. ಗ್ರೂಪ್ ಡಿ ಸರ್ಕಾರಿ ನೌಕರಾಗಿರ್ಬೋದು, ಗ್ರೂಪ್ ಸಿ, ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಇನ್ನಿತರ ಬೇಸಿಕ್ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಗ್ರೂಪ್ ಡಿ ಎಲ್ಲೇ ಜಸ್ಟ್ ಜಾಯ್ನ್ ಆಗಿರುವಂಥವ್ರ ಒಂದು ಸ್ಯಾಲ್ರಿ 17,000 ಇರುತ್ತೆ, ಬಟ್ 1-2 ವರ್ಷ ಅನುಭವ ಇರುವಂಥವ್ರಿಗೆ 17,400, 17,800 ಈ ರೀತಿ ಇರುತ್ತೆ. ಸೊ ನಿಮ್ಮ ಒಂದು ಬೇಸಿಕ್ನ ಇಲ್ಲಿ 17% ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಅಥವಾ ಒಂದು 17% ಮಧ್ಯಂತರ ಪರಿಹಾರ ನೀಡೋದಕ್ಕೆ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಬೇಸಿಕ್ ಎಷ್ಟಿರುತ್ತೆ ಅದನ್ನು ಇಲ್ಲಿ ನೀವು ಕನ್ಸಿಡರ್ ಮಾಡಿ ನಿಮಗೆ ಎಷ್ಟು ಮಧ್ಯಂತರ ಪರಿಹಾರ ಸಿಗುತ್ತದೆ ಅನ್ನೋದನ್ನು ಇವತ್ತಿನ ಒಂದು ಚಾರ್ಟ್ನಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ಲೀಸ್ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಇನ್ನೂ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಒಂದು ಟೇಬಲ್ ನೀವು ನೋಡ್ತಾ ಇರುವಂಥದ್ದು ವೇತನ ಶ್ರೇಣಿ ಇದೆ. ಸೊ ವೇತನ ಶ್ರೇಣಿ ಸ್ಟಾರ್ಟ್ ಆಗ್ತಿರುವಂಥದ್ದು 17,000 ರೂಪಾಯಿಯಿಂದ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದರೆ 17,000 ರೂಪಾಯಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಅದು ಅದೇ ರೀತಿಯಾಗಿ 18,600, 20,400, 22,400, 24,600 ಆ್ಯಂಡ್ ಅದೇ ರೀತಿಯಾಗಿ 1,50,000 ಕೂಡ ಹೋಗುತ್ತೆ. ಸೊ ಇದು ಎಲ್ಲ ನೌಕರರ ಒಂದು ವೇತನ ಶ್ರೇಣಿ ಆಗಿದೆ. ಸೊ ಇದರ ನಂತರ ನೀವು ಪ್ರಮುಖ ಕಾಲಮ್ಸ್ಗಳನ್ನು ನೋಡ್ತಾ ಇದ್ದೀರಾ. ಮೊಟ್ಟ ಮೊದಲ ಕಾಲಮ್ ಏನು ಹೇಳುತ್ತೆ, ಕ್ರಮ ಸಂಖ್ಯೆ. ಎರಡನೇ ಕಾಲಮ್ ಮೂಲ ವೇತನ. ಮೂರನೇ ಕಾಲಮ್ ಪ್ರಸ್ತುತ ತುಟ್ಟಿ ಭತ್ತೆ, 31% ನಡೀತಾ ಇದೆ. ಮಧ್ಯಂತರ ಪರಿಹಾರ ಲಾಸ್ಟ್ ಕಾಲಮಲ್ಲಿದೆ. ಇದು 17% ಅಂತ ಸರ್ಕಾರ ಹೇಳಿದೆ, ಅದಕ್ಕೆ ನಾವು 17%ಗೆ ಇದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. 17% ಪರಿಹಾರವನ್ನು ನೀಡಿದರೆ ಎಷ್ಟು ಆಗುತ್ತೆ ಅಮೌಂಟು, ಎಷ್ಟು ಆಗುತ್ತೆ ಅಂತ ನೋಡಿ. ಸೊ ಒಂದನೇ ಒಂದು ಮೂಲ ವೇತನ 17,000 ಇದೆ. ಸೊ ಇದಕ್ಕೆ ಪ್ರಸ್ತುತ ತುಟ್ಟಿ ಭತ್ತೆ 5,270 ರೂಪಾಯಿ ಆಗುತ್ತೆ. ಮಧ್ಯಂತರ ಪರಿಹಾರ 17% ನೀಡಿದ್ರೆ 2,890 ರೂಪಾಯಿ ಸಿಗುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ 17,400, ಇದಕ್ಕೆ ಪ್ರಸ್ತುತ ತುಟ್ಟಿ ಭತ್ತೆ 5,394 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಧ್ಯಂತರ ಪರಿಹಾರ 2,958 ರೂಪಾಯಿ. ಅದೇ ರೀತಿಯಾಗಿ 18,200 ಅಂದರೆ ತುಂಬ ಎಂಟ್ರೀಸ್ಗಳಿದೆ ಇದರಲ್ಲಿ. ಸೊ ಎಲ್ಲವನ್ನು ನೋಡೋಕ್ಕಾಗಲ್ಲ, ಜಸ್ಟ್ ಮೇನ್ ಸ್ಯಾಲ್ರೀಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ರ್ಯಾಂಡಮ್ ಆಗಿ. ಬಟ್ ನೀವು ಈ ಒಂದು ವಿಡಿಯೋನ ಪಾಸ್ ಮಾಡಿ ನಿಮ್ಮ ಒಂದು ಸ್ಯಾಲ್ರಿ ಎಷ್ಟಿದೆ ಅದರ ಒಂದು ಕಾಲಮ್ 17% ಮಧ್ಯಂತರ ಪರಿಹಾರ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅದನ್ನು ಜಸ್ಟ್ ಕಂಪೇರ್ ಮಾಡೋ ಮುಖಾಂತರ. ಅದಾದಮೇಲೆ ನೆಕ್ಸ್ಟ್ ಒಂದು ನೋಡೋಣ ನಾವು ಇಲ್ಲಿ 20,400 ರೂಪಾಯಿ. ಸೊ ಇದಕ್ಕೆ 31% ಡಿ ಎಷ್ಟಾಗುತ್ತೆ, 6,324 ರೂಪಾಯಿ ಆಗುತ್ತೆ. ಆ್ಯಂಡ್ 17% ಮಧ್ಯಂತರ ಪರಿಹಾರ 3,468 ರೂಪಾಯಿ ಆಗುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಪೇಜಲ್ಲಿ ಓವರ್ ಹಿಯರ್ ಓಕೆ. ಸೊ 44ನೇ ಎಂಟ್ರಿಯನ್ನು ನಾವು ನೋಡೋದಾದರೆ ಈ ಒಂದು 44ನೇ ಎಂಟ್ರಿಗೆ ಎಷ್ಟಿದೆ ಬೇಸಿಕ್ಕು, 47,650 ರೂಪಾಯಿ ಇದೆ. ಸೊ ಇದಕ್ಕೆ 31% ಡಿ ಎನ್ನ ಕನ್ಸಿಡರ್ ಮಾಡಿದ್ರೆ 14,772 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ 17% ಒಂದು ಫಿಟ್ಮೆಂಟ್ ಅಥವಾ ಒಂದು ಐ ಆರ್ ಅನ್ನು ಕನ್ಸಿಡರ್ ಮಾಡಿದ್ರೆ 8,101 ರೂಪಾಯಿ ಆಗುತ್ತೆ. ಸೊ ಇದು ಬೇಸಿಕಲಿ ಒಂದು ತಿಂಗಳಿಗೆ ಆಗುವಂಥ ಮಧ್ಯಂತರ ಪರಿಹಾರ. ಸೊ ಇದು ನಿಮ್ಮ ಗಮನದಲ್ಲಿರಲಿ, ಇದು ಒಂದು ತಿಂಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಪೂರ್ವಾನ್ವಯವಾಗುವಂತೆ ಜಾರಿಯಾಗೋದ್ರಿಂದ ನಿಮಗೆ ಲಂಪ್ಸಮ್ ಅಮೌಂಟ್ ಸಿಗಲಿದೆ ಇದು ಜಾರಿಯಾದ ನಂತರ, ಅಂದರೆ ಆ್ಯಕ್ಚುಯಲ್ ಆಗಿ ಇಂಪ್ಲಿಮೆಂಟ್ ಆದಾಗ. ಸೊ ಹಾಗಾಗಿ ಇದು ಜಸ್ಟ್ ಒಂದು ತಿಂಗಳಿನ ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಇದ್ದೀವಿ, 1 ಮಂತ್ ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ನಾವು. 50ನೇ ಎಂಟ್ರಿ ನಾವು ನೋಡೋದಾದರೆ 55,350 ರೂಪಾಯಿ. ಸೊ 55,350 ರೂಪಾಯಿಗೆ ಒಂದು ಡಿ ಎನ ಕ್ಯಾಲ್ಕುಲೇಟ್ ಮಾಡಿದ್ರೆ 17,150 ಆಗುತ್ತೆ. ಆ್ಯಂಡ್ ಮಧ್ಯಂತರ ಪರಿಹಾರ 9,410 ರೂಪಾಯಿ ಆಗುವಂಥದ್ದು. ಸೊ ಇದಾದಮೇಲೆ ಮತ್ತೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ, 70ನೇ ಎಂಟ್ರಿಯನ್ನು ನಾವು ನೋಡೋಣ. ಸೊ 70ನೇ ಎಂಟ್ರಿಯಲ್ಲಿ 90,500 ರೂಪಾಯಿ ಇದೆ. ಸೊ ಈ ಒಂದು 90,500 ರೂಪಾಯಿಗೆ ಡಿ ಎ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 28,055 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಮಧ್ಯಂತರ ಪರಿಹಾರ 15,385 ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡೋದಾದರೆ ಫೈನಲ್ ಆಗಿ ಈ ಕಡೆ 92ನೇ ಎಂಟ್ರಿ ಅಥವಾ 92ನೇ ಎಂಟ್ರಿಯನ್ನು ನೋಡೋಣ, ಫೈನಲ್ ಎಂಟ್ರಿ. ಈ ಒಂದು ಎಂಟ್ರಿಯಲ್ಲಿ
150,600 ಸಂಬಳ ಪಡೆಯುತ್ತಿರುವಂತವರಿಗೆ ಬೇಸಿಕ್ ಸಂಬಳ ಪಡೆಯುವಂತಹ ಸರ್ಕಾರಿ ನೌಕರರಿಗೆ ಡಿಎ ಎಷ್ಟಾಗುತ್ತೆ? 46,686 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಮಧ್ಯಂತರ ಪರಿಹಾರ ನೋಡಿದ್ರೆ 25,602 ರೂಪಾಯಿ ಪ್ರತಿ ತಿಂಗಳಿಗೆ ಸಿಗುವಂತದ್ದು. ಇದು ಎಲ್ಲಿವರೆಗೂ ವೇತನ ಜಾರಿಯಾಗಲ್ಲ ಅಲ್ಲಿವರೆಗೂ ಇಷ್ಟು ಮಧ್ಯಂತರ ಪರಿಹಾರ ಇವರಿಗೆ ಸಿಗ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು 7th Pay Commission ಮತ್ತು 17% ಫಿಟ್ಮೆಂಟ್ ನೀಡಿದಾಗ ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ಸಂಬಳದಲ್ಲಿ ವೃದ್ಧಿ ಆಗಲಿದೆ ಅಂತ.